ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇದು ನಮ್ಮದು ಫೋಟೋಶೂಟ್ ಎಲ್ಲ ಮಾಡಿತ್ತಲ್ವಾ, ರೆಡಿಯೆಲ್ಲ ಆಗ್ಬಿಟ್ಟು ಬ್ರೈಡಲ್ ಲುಕ್ ಎಲ್ಲ. ಸೊ ಅದು ಆಗಿದ್ದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಮಾಡ್ತಾ ಇರೋದು. ಅವತ್ತಿನ ದಿನ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ, ಫುಲ್ ಜಾಸ್ತಿ 2 hours ಕುತ್ಕೊಂಡು ಮೇಕಪ್ ಎಲ್ಲ ಆಗಿ ಹೇರ್ ಸ್ಟೈಲ್ ಅದು ಹೆವಿ ಆಗಿ ಸ್ಯಾರಿ ಎಲ್ಲ ಕ್ಯಾರಿ ಮಾಡಿ ಫೋಟೋಶೂಟ್ ಮಾಡಿ ಒಂದು 4 hoursವರೆಗೂ ಫುಲ್ ಸುಸ್ತಾಗ್ಬಿಡ್ತು. ಸೊ ಅವತ್ತು ನನಗೆ ಬಾಡಿ ಪೇನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಕೈ ಕಾಲು ಬ್ಯಾಕ್ ಪೇನ್ ಎಲ್ಲ ಅದಕ್ಕೆ ಮಲ್ಕೊಂಡೇ ಬಿಟ್ಟಿದ್ದೆ. ಅಮ್ಮ ಅವರು ಬಂದಿದ್ದರು, ಸೊ ಅವರು ಹಂಗೆ ಹೋಗ್ಬಿಟ್ಟು ಆಚೆ ಎಲ್ಲ ಊಟ ಮಾಡ್ಕೊಂಡ್ವಿ, ಹಂಗೆ ಅವರು ಹೊರಟರು. ನಾವು ಮನೆಗೆ ಬಂದು ರೆಸ್ಟ್ ಮಾಡಿ ಬೆಳಿಗ್ಗೆ ನೈಟ್ ಏನೂ ಮಾಡಿಲ್ಲ, ನನ್ನ ಕಿಚನ್ ಕಡೆಯೇ ಹೋಗಲಿಲ್ಲ, ಹಂಗೆ ಡೈರೆಕ್ಟಾಗಿ ಹೋಗಿ ಮಲ್ಕೊಂಬಿಟ್ಟೆ. ಸೊ ಎಷ್ಟೊಂದು ಆರ್ಡ್ರು ಕೂಡ ಮಾಡಿದ್ವಿ. ಸೊ ಅದಕ್ಕೆ ಎಲ್ಲ ಟೊಮೆಟೊ ಮತ್ತು ರಸ್ಕ್ ಬ್ರೆಡ್ ಫ್ರೂಟ್ಸ್ ಎಲ್ಲ ಏನೇನು ಕಿರಣ್ ಆರ್ಡ್ರು ಮಾಡಿದ್ರು, ಸೊ ಅದನ್ನೆಲ್ಲ ಇವಾಗ ಕಿಚನ್ಗೆ ಹೋಗ್ಬಿಟ್ಟು ಎಲ್ಲ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಫ್ರೂಟ್ಸ್ ಎಲ್ಲ ಮತ್ತು ಜಾಸ್ತಿ ಫ್ರೂಟ್ಸ್ ನಾನು ತರ್ಸೋಕೆ ಹೋಗಲ್ಲ, ಏನಾಗೆ ಚಿಕ್ಕದ ಏಲಕ್ಕಿ ಬಾಳೆಹಣ್ಣು ಅದಷ್ಟೇ ತರ್ಸ್ತೀವಿ, ಅದು ಬಿಟ್ಟರೆ ಆ್ಯಪಲ್ ಅದು ಇಲ್ಲ ಅಂದರೆ ಆರೆಂಜ್ ಅದು ತರಿಸ್ತಾ ಇರ್ತೀವಿ. ಜಾಸ್ತಿ ಅಂದರೆ ರಸ್ಕ್ ಮತ್ತು ಬ್ರೆಡ್ ಅದ್ರ ಜೊತೆ ದಿಲ್ ಪಸಂದ್ ಇದನ್ನು ತರಿಸ್ತಾ ಇರ್ತೀವಿ ಅವಾಗವಾಗ, ಹೆಂಗರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಹೆಂಗಾಗ್ಬಿಡುತ್ತೆ ಅಂದರೆ ಒಂದೊಂದು ಸರಿ ಫುಲ್ ಸುಸ್ತಾದಾಗ ಏನೂ ಮಾಡೋಕ್ಕಾಗಲ್ಲ. ನಾನಂತೂ ಅದೇ ಹೇಳಿದ್ನಲ್ಲ, ಡೈರೆಕ್ಟಾಗಿ ಹೋಗಿ ಮಲ್ಕೊಂಡೇ ಬಿಟ್ಟೆ ಕಿಚನ್ ಕಡೆಯೇ ನೋಡಿರಲಿಲ್ಲ, ಬೆಳಗ್ಗೆನೂ ಎದ್ದೊಳಕ್ಕೆ ಆಗ್ತಾರಲ್ಲ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಕಿರಣ್ ಬ್ರೆಡ್ ಆರ್ಡ್ರು ಮಾಡಿದ್ರಲ್ವ ಹೆಂಗಿದ್ರು, ಅದಕ್ಕೆ ಜಸ್ಟ್ ಟೋಸ್ಟ್ ಮಾಡಿಬಿಟ್ಟು ಆಮ್ಲೆಟ್ ಹಾಕ್ಕೊಂಡು ಬ್ರೆಡ್ ಟೋಸ್ಟ್ ಆ ಥರ ತಿಂದ್ವಿ. ಫ್ರೆಶ್ ಜ್ಯೂಸ್ ಕೂಡ ಇತ್ತಲ್ವ ತರಿಸಿರೋದು, ಕ್ರ್ಯಾನ್ಬೆರಿದು, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಸಿಂಪಲಾಗಿನೇ ಮಾಡ್ಕೊಂಡು ತಿಂದ್ವಿ. ನನಗೆ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡ್ಕೊಟ್ವಿ, ಅವಳಿಗೆ ಸ್ಕ್ರ್ಯಾಂಬಲ್ಡ್ ಎಗ್ ಅಂದರೆ ಇಷ್ಟ, ಅದು ತಿಂತಾಳೆ. ಸೊ ಅದು ಮಾಡ್ಕೊಂಡು ತಿಂದಾದಮೇಲೆ ಅವಾಗವಾಗ ಇದು ಟೋಸ್ಟರ್ದು ಕ್ಲೀನ್ ಇಮಿಡಿಯೇಟಾಗಿ ಕ್ಲೀನ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಇಲ್ಲಾಂದರೆ ಅದೆಲ್ಲ ಹಂಗಂಗೆ ಒಳಗೆ ಇದ್ದು ಫುಲ್ ಹಾಳಾಗ್ಬಿಡುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಟೆ. ಆಮೇಲೆ ಕಿಚನ್ ಪರಿಸ್ಥಿತಿ ನೋಡಿದ್ರೆ ಹೆಂಗಿದೆ ಅಂದರೆ ಸಿಂಕ್ ಫುಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಫಸ್ಟ್ ಕಿಚನ್ ಸಿಂಕ್ ಫುಲ್ ಆಗಿಬಿಟ್ರೆ ನನಗೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಯಾವಾಗ ಮಾಡೋದು ಪಾತ್ರೆ ತೊಳೆಯೋದು ಮಾತ್ರ ಮುಗಿಯೋದೇ ಇಲ್ಲ. ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಲ, ನಮ್ಮ ಡಿಶ್ ವಾಷರ್ ತೊಗೊಂಡಿದ್ದೀವಿ, ತುಂಬಾ ಹೆಲ್ಪ್ ಆಗ್ತಿದೆ ಡಿಶ್ ವಾಷರ್ ಮಾತ್ರ. ಸೀರಿಯಸ್ಸಾಗಿ ಎಷ್ಟು ನೀಟಾಗಿ ವಾಶ್ ಆಗ್ತಿದೆ, ಹಾಲಿನ ಕೆನೆ ಇಲ್ಲ, ಹಾಲು ಕಾಯಿಸಿರೋದೆಲ್ಲ ಇಟ್ಟರೆ ಮಾತ್ರ ವಾಶ್ ಮಾಡೋದು ಎಷ್ಟು ಅಂದರೆ ನಾನು ಉಜ್ಜಬೇಕು ಫುಲ್ ಪ್ರೆಷರ್ ಹಾಕಿ ಎಲ್ಲ ಉಜ್ಜಿ ಅವಾಗೇ ಹೋಗೋದು ಹಾಲಿಂದು ಇದು ಅಥವಾ ಕೆನೆ ಈ ಥರ ಮಾರ್ಕ್ಸ್ ಎಲ್ಲ ಇದ್ದರೆ. ಸೊ ಇದು ಕೂಡ ಫುಲ್ ಕ್ಲೀನಾಗಿ ಶೈನಿಂಗ್ ಶೈನಿಂಗ್ ಆಗ್ಬಿಟ್ಟು ವಾಪಸ್ ಬರುತ್ತೆ, ಅಷ್ಟು ನೀಟಾಗಿ ವಾಶ್ ಮಾಡುತ್ತೆ. ಸೊ ಖುಷಿ ಆಯಿತು ಅದೊಂದು ತೊಗೊಂಡಿದ್ದು ವರ್ತ್ ಅಂತ ಅನ್ನಿಸ್ತು. ಸೊ ಎಲ್ಲ ಪಾತ್ರನೆಲ್ಲ ಡಿಶ್ ವಾಷರ್ಗೆ ಲೋಡ್ ಮಾಡಿದೆ. ಅದಾದಮೇಲೆ ಕಿರಣ್ಗೆ ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು. ಅವರು ಯೂಶ್ವಲಿ ಟೀ ಕುಡಿಯೋಲ್ಲ, ಅವಾಗವಾಗ ರಸ್ಕ್ ಮತ್ತು ಈ ಥರ ಬ್ರೆಡ್ ಎಲ್ಲ ತೊಗೊಂಬಂದಾಗ ಅವ್ರಿಗೆ ಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಕಿರಣ್ಗೆ ಟೀ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಬೆಳಗ್ಗೆನೇ ಕುಡಿದ್ಬಿಟ್ಟಿದ್ದೆ ಎದ್ದ ತಕ್ಷಣ, ಸೊ ಅದಕ್ಕೆ ಮತ್ತೆ ಕುಡಿಬೇಕಂತ ಅನಿಸಿಲ್ಲ. ಹೆಂಗಿದ್ರು ದಿಲ್ ಪಸಂದ್ ಇತ್ತಲ್ವ, ಸೊ ಅದನ್ನೇ ತಿನ್ಕೊಳ್ಳೋಣ ಅಂತ. ಸೊ ಇದು ಕಿರಣ್ಗೆ ರಸ್ಕ್ ಮತ್ತು ಟೀ ರೆಡಿ ಮಾಡ್ತಾ ಇದ್ದೀನಿ. ಇಯಾನ ಮತ್ತು ಕಿರಣ್ ಟಿವಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಅಡುಗೆ ಮನೆದು ಅರ್ಧ ಕೆಲಸ ಬರೋದೇ ಪಾತ್ರೆಯಿಂದನೇ. ಸೊ ಅದು ಕೂಡ ಕ್ಲೀನ್ ಆಯಿತು ಸಿಂಕ್ ಎಲ್ಲ, ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಪಾತ್ರೆ ಇದೆ. ಅದಕ್ಕೂ ಮುಂಚೆ ಕಿರಣ್ ಟೀ ಕೇಳಿದ್ರಲ್ವ ಅಂತ ಟೀ ಮಾಡಿಕೊಟ್ಟೆ, ಹಾಗೆ ಕ್ಲೀನ್ ಅಮ್ಮಗೆ ಕೂಡ ಆನ್ ಮಾಡಿದ್ದೀನಿ. ಕಸ ಗುಡಿಸಿ ಎಲ್ಲ ನೆಲ ಒರೆಸ್ತಾ ಇದ್ದಾಳೆ, ಅಟ್ ಎ ಟೈಮ್ ಎರಡು ಕೆಲಸನೂ ಆಗಿಬಿಡುತ್ತೆ. ಸೊ ಹಾಗೆ ರಸ್ಕ್ ಹಂಗೆ ಆಚೆನೇ ಅದರಲ್ಲೇ ಇಟ್ಬಿಟ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಇದು ಆಯ್ಕೆ ಅಂತ ತೊಗೊಂಬಂದಿದ್ದು. ಏರ್ ಟೈಟ್ ಜಾರ್ಸ್ ತುಂಬಾ ಚೆನ್ನಾಗಿದೆ, ಸೊ ಅದಕ್ಕೆ ಇದರಲ್ಲೆಲ್ಲ ಹಾಕಿ ಇಟ್ಟೆ. ಅದಾದಮೇಲೆ ಕೆನೆ ಎಲ್ಲ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಲ್ವಾ, ಹಾಲು ಹಾಕ್ಸ್ಕೊತ ಇರೋದ್ರಿಂದ ಜಾಸ್ತಿ ಕೆನೆ ಬರ್ತಾ ಇದೆ. ಸೊ ಏನಾಗಿ ಮನೆಯಲ್ಲೇ ತುಪ್ಪ ಮಾಡ್ಬೋದಂತ ಮತ್ತೆ ತೆಗಿತಾ ಇದ್ದೀನಿ. ಲಾಸ್ಟ್ ಟೈಮ್ ಅಮ್ಮ ಬಂದಾಗ ಲಾಸ್ಟ್ ಟೈಮ್ ಆವಾಗ ಫುಲ್ ಆಗಿತ್ತು ನಾನು ಕಲೆಕ್ಟ್ ಮಾಡಿದ್ದು. ಸೊ ಅದು ತುಪ್ಪ ಮಾಡಿಕೊಟ್ಟಿದ್ರು, ಯಾವ ಥರ ಮಾಡಿದ್ರು ಬೆಣ್ಣೆ ಎಲ್ಲ ತೆಗೆದು ತುಪ್ಪ ಅಂತ, ಮನೆಯಲ್ಲೇ ಮಾಡಿದ್ದು ಯಾವ ಥರ ಅಂತ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಅಮ್ಮ ಬಂದಾಗ ಮಾಡಿಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಬಂದಿದೆ, ಗಮ್ ಅನ್ನತ್ತೆ, ಮನೇಲಿ ಮಾಡಿರೋ ತುಪ್ಪನೇ ಮಸ್ತಾಗಿರುತ್ತೆ. ಅದು ನಾನು ಇಯಾನಾಗ ಅಷ್ಟೇ ಎತ್ತಿಟ್ಬಿಡ್ತೀನಿ. ನಮಗೆ ನಾರ್ಮಲ್ ಜಾಸ್ತಿ ಇದ್ದರೆ ಅದನ್ನೇ ನಾವು ಯೂಸ್ ಮಾಡ್ತೀವಿ, ಇಲ್ಲಾಂದರೆ ನಾರ್ಮಲ್ ಆಚೆಯಿಂದ ತರ್ಸ್ಕೊಂಬಂದಿದ್ದು ನಾನು ಕಿರಣ್ ಯೂಸ್ ಮಾಡ್ತೀವಿ. ಸೊ ಅದಾದಮೇಲೆ ಪಾತ್ರೆ ಇನ್ನೂ ಸ್ವಲ್ಪ ವಾಶ್ ಮಾಡೋಕ್ಕಾಗದಿರೋ ಅಂಥ ಪಾತ್ರೆ ಸ್ವಲ್ಪ ಏನೇನಿತ್ತು ಅದನ್ನೆಲ್ಲ ನಾನೇ ಕೈಯಿಂದನೇ ವಾಶ್ ಮಾಡಿಕೊಂಡೆ. ಸೊ ಅದಾದಮೇಲೆ ಟೊಮೆಟೊ ಕೂಡ ಜಾಸ್ತಿ ತರಿಸ್ಬಿಟ್ಟಿದ್ದಾರೆ. ಒಂದೊಂದ್ಸರಿ ಹಂಗೆ ಏನಾದರೂ ಆರ್ಡ್ರ್ ಮಾಡಿದ್ರೆ ಒಂದೊಂದ್ಸರಿ ಜಾಸ್ತಿನೇ ಮಾಡಿಬಿಟ್ಟಿರ್ತಾರೆ, ನಂಗೆ ಕೇಳೋದಿಲ್ಲ ಎಷ್ಟೊಂದು ಮಾಡಿದ್ದಾರೆ ಸುಮ್ಮನೆ. ನಾನು ಹೇಳಿದ್ದೀನೋ ಎಷ್ಟು ಬೇಕಷ್ಟು ಮಾಡ್ಕೊಂಡು ಮಾಡಿದ್ರೆ ಆಯಿತು ಅಂತ, ಬಟ್
ಕಿರಣ್ ಮಾಡೋದೇ ಎಲ್ಲ ಜಾಸ್ತಿ ಆರ್ಡರ್ ಮಾಡಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆಲ್ಲ ವಾಶ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಇದು ಐರನ್ ಅಥವಾ ಇದು ಕಡಾಯಿ ಇದೆಯಲ್ಲ, ಇದನ್ನು ಇಮಿಡಿಯೇಟಾಗಿ ವಾಶ್ ಮಾಡಿದ ತಕ್ಷಣ ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಆಯಿಲಿಂದ ಸೀಸನಿಂಗ್ ಮಾಡಿಬಿಡ್ತೀನಿ. ಸೊ ದಟ್ ಟ್ರಸ್ಟ್ ಎಲ್ಲ ಇಡಿಯಲ್ಲ, ತುಂಬ ದಿನ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಏನ ವಾಟರ್ ಬಾಟಲ್ ಕೂಡ ವಾಶ್ ಮಾಡಿ ಫಿಲ್ ಮಾಡಿ ಕೊಡ್ತಾ ಇದ್ದೀನಿ, ಬಿಟ್ಟರೆ ನೀರೇ ಕುಡಿಯೋದಿಲ್ಲ ಅವಳು. ಅಟ್ಲೀಸ್ಟ್ ಈ ಥರ ವಾಟರ್ ಬಾಟಲ್ ಫಿಲ್ ಮಾಡಿಟ್ರೆ ಎಷ್ಟು ಕುಡಿತಾ ಇದ್ದಾಳೆ ಏನು ದಿನದಲ್ಲಿ ಅಂತ ಸ್ವಲ್ಪ ಸಿಗುತ್ತೆ, ಕ್ಲಾರಿಟಿ ಇರುತ್ತೆ ಅಂತ. ಸೊ ಬೆಳಿಗ್ಗೆ ಏನು ಅಷ್ಟು ಹಸುವೆ ಇಲ್ಲ, ನಿನ್ನೆ ನೈಟ್ ನಾವು ಅದೇ ಬಫೆಟ್ ಹೋಗ್ಬಿಟ್ಟಿದ್ವಲ್ಲ, ತುಂಬ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ವಿ. ಅಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ಎಷ್ಟು ಏನು ತಿನ್ನೋದು ಏನು ಬಿಡೋದು ಗೊತ್ತೇ ಆಗಲ್ಲ, ಅಷ್ಟಿರುತ್ತೆ. ಕೊನೆಗೂ ಚಾಟ್ಸೇ ತಿಂದಿಲ್ಲ, ಅಷ್ಟೊಂದಿತ್ತು. ಸೊ ಹೆವಿ ಆಗಿಬಿಟ್ಟಿತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ, ಅಷ್ಟೊಂದು ಹಸಿವಿರಲಿಲ್ಲ. ಅದು ಬೇರೆ ಟೋಸ್ಟ್ ಮಾಡಿಕೊಂಡು ಎಲ್ಲ ತಿಂದ್ವಿ. ಸೊ ಮಧ್ಯಾಹ್ನಕ್ಕೂ ಅಷ್ಟು ಹಸಿವಿರಲಿಲ್ಲ, ಬಟ್ ನಮ್ಮನೆ ಎದುರುಗಡೆ ನೇಬರ್ ಇದ್ದಾರಲ್ಲ, ಅವರು ಅಂಬ್ಲಿ ಮಾಡಿದ್ರು ಅಂತ ಕೊಟ್ಟರು. ಸೊ ಅಂಬ್ಲಿ ಕಿರಣ್ಗೆ ತುಂಬ ಇಷ್ಟ, ನಾನು ಅವಾಗವಾಗ ಕುಡಿತಾ ಇರ್ತೀನಿ. ನನಗೆ ಇದು ಆ್ಯಕ್ಚುಲಿ ಅತ್ತೆ ಎಲ್ಲ ಹೇಳ್ಕೊಟ್ಟಿದ್ದು ಅಂಬ್ಲಿ ಎಲ್ಲ ಮಾಡೋದು ಎಲ್ಲ ಮದುವೆಯಾಗಿ ಬಂದಮೇಲೆ. ಸೊ ಅದಕ್ಕೆ ಹೆಂಗಿದ್ರು ಅಂಬ್ಲಿ ಕೊಟ್ಟಿದ್ರಲ್ಲ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ಅದೇ ಅವ್ರಿಗೆ ಒಂದು ಗ್ಲಾಸ್ ಕೊಟ್ಟೆ, ನಾನು ಒಂದು ಗ್ಲಾಸ್ ಕೊಟ್ಕೊಂಡೆ. ಅದಾದಮೇಲೆ ದಿಲ್ ಪಸಂದ್ ಎಲ್ಲ ಇತ್ತಲ್ವಾ, ಸೊ ಅದನ್ನು ಹಂಗೆ ಬಿಟ್ಟರೆ ಅದು ಹಂಗೆ ಇದ್ಬಿಡುತ್ತೆ ಅಂದ್ಬಿಟ್ಟು ನನಗೊಂದು ಪೀಸು ಮತ್ತು ಕಿರಣ್ ಆಮೇಲೆ ನಾನು ಅಂಬ್ಲಿ ಕುಡಿತೀನಿ, ನಂಗೆ ಸದ್ಯಕ್ಕೆ ಬೇಡ ಅಂದರು. ಸೊ ಅವ್ರಿಗೊಂದು ಪೀಸ್ ಹಂಗೆ ಹೇಳ್ತಿರ್ತಾ ಇದ್ದೀನಿ, ನಾನು ತಿನ್ಕೊಂಡೆ. ಸೊ ಅಲ್ಲಿ ಕಿರಣ್ ಹೇಳ್ತಾ ಇದ್ರು ರೆಡಿ ಆಗು, ಹೆಂಗಿದ್ರು ಇಲ್ಲೇ ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಬರೋಣ, ಸುಮ್ ಬೋರ್ ಆಗ್ತಿದೆ ಅಂತ. ಹಾಯ್ ಹಲೋ ನಮಸ್ಕಾರ, ದೀಪಾ ಕಿರಣ್. ಸೊ ಇವತ್ತು ಹಂಗೆ ಸುಮ್ಮನೆ ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ, ಸ್ವಲ್ಪ ಅಡುಗೆ ಮನೆದು ಐಟಮ್ಸ್ ಎಲ್ಲ ತಗೊಳಕ್ಕಿತ್ತು, ಸ್ವಲ್ಪ ಪಾತ್ರೆ ಅದು ಇದೆ, ಸಣ್ಣ ಪುಟ್ಟ ಐಟಮ್ಸ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಏನ ಕೂಡ ರೆಡಿ ಆಗಿದ್ದಾಳೆ, ಕಿರಣ್ ಕೂಡ ರೆಡಿ, ಮಾಸ್ಕ್ ಹಾಕೊಂಡು. ಸೊ ಇವಾಗ ಎಲ್ಲೋಗ್ತಿದೀವಿ ಅಂತ ಇನ್ ಕಿರಣ್ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಲೂಲು ಮಾಲ್ ಅಂದ್ರು ಫಸ್ಟ್ ನಾನು ಮೊದ್ಲೇ ಸುಸ್ತಾಗಿತ್ತು, ಅಪ್ಪ ಲೂಲು ಮಾಲ್ ಲಾಂಗ್ ದೂರ ಬೇಡ ಅಂತ ಅನ್ಕೊಂಡ್ವಿ. ಬಟ್ ಲೂಲು ಮಾಲ್ ಇಲ್ಲೊಂದಿದೆ ಅಂತ ಎಲ್ಲಿ ಲೂಲು ಡೈಲಿ ಮಾರ್ಟ್ ಮಾಲ್ ಅಲ್ವಾ ಅದು? ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಒನ್ ಅವರ್ ಇಲ್ಲಿದೆ, ಹಿಂಗ್ ತೋರಿಸ್ತಾ ಇದೆ 44, ಹಂಗಾದ್ರೂ 1 hour ಆಗೇ ಬಿಡುತ್ತದೆ ಹೆಂಗಾದ್ರೂ. ಸೊ ಹಂಗೆ ಹೊರಡ್ತಾ ಇದೀವಿ ಇವಾಗ. ಏನಂದ್ರೆ ಸ್ವಲ್ಪ ಐಟಮ್ಸ್ ಇವಾಗ ಡಿಶ್ ವಾಷರ್ ತಗೊಂಬಂದಿದೀವಲ್ಲ, ಅವಾಗಂದ್ರೆ ಸ್ವಲ್ಪನೇ ಐಟಮ್ಸ್ ಇತ್ತು, ಹಂಗೆ ವಾಶ್ ಮಾಡ್ಕೊಂಡು ಹಂಗೆ ಮ್ಯಾನೇಜ್ ಮಾಡ್ಕೊಬಿಡ್ತಿದೆ. ಬಟ್ ಇವಾಗ ಮತ್ತೆ ಆ ಕೈಯಿಂದ ವಾಶ್ ಮಾಡಿ ಹಂಗೆ ಯೂಸ್ ಮಾಡಿ ಆ ಥರ ಆಗ್ತಾ ಇತ್ತು. ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಲು ಕಾಯ್ಸಕ್ಕೆ, ಸ್ವಲ್ಪ ಇವಳಿಗೆ ಸಪ್ರೇಟ್ ಆಗಿ ಏನಾದರೂ ಒಂದು ಮಾಡೋಕ್ಕೆ ಆ ಥರ ಎಲ್ಲ ತೊಗೊಂಬರೋಣ. ಮತ್ತು ಪ್ಲೇಟ್ಸ್ ತರಬೇಕಿತ್ತು, ಟೀ ಕಪ್ಸು ಪ್ಲೇಟ್ಸು ಅದೆಲ್ಲ ಸ್ವಲ್ಪ ಬೇಕಿತ್ತು, ಅದಕ್ಕೆ ತರಕ್ಕೆ ಹೋಗ್ತಾ ಇದ್ದೀವಿ. ಪಪ್ಪ ಡ್ರೈವ್ ಮಾಡ್ತಿದ್ದಾರೆ, ಹಾಯ್ ಮಾಡಲ್ಲ ಎಲ್ಲರಿಗೂ. ನೀನ್ ಸೊಳ್ಳೆ ಕಚ್ಬಿಟ್ಟಿದ್ದೆ, ಹಾಯ್ ಎಲ್ಲ ಆಗಿದೆ ನಿನ್ಗೆ. ಹಾಯ್ ಮಾಡಲ್ಲಿ ಅಜ್ಜಿನ ಹ್ಯಾಂಡ್ ವಾಶ್ ಮಾಡ್ತೀಯ ಯಾಕೆ ಧೂಳಾಯ್ತಾ? ಕಿರಣ್ ನೋಡಿ, ಮೆಕ್ಕೆಜೋಳ ಅವಾಗ ತಿಂತ ಇದ್ವಲ್ಲ ತಗೊಂಡಿರೋದು ಈ ತರ ಗಮ್ ಅಂತ ಇದೆ ಇಲ್ಲಿ ನೋಡಿ. ಏನಂತಿದೆ ಅವ ಗಮ್ ಅಂತಿದ್ಯಾ? ಮಾಲ್ ರೀಚ್ ಆದ್ವಿ, ಎಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಆ ಕಡೆ ಸೈಡ್. ಸೊ ಅದೇ ಮಾಲ್, ನಾವೆಲ್ ಬಂದ್ವಿ ಇವಾಗ, ಎಲ್ ಬಂದಿದೀವಿ ನಾವ್ ಇವಾಗ ಮಾಲ್ ಬಂದಿದೀವಿ. ಇದೇ ಮಾಲ್, ಮಾಲ್ ಹೆಸರು ಫಿನಿಕ್ಸ್. ಓಕೆ, ಎಲ್ಲಿ ಬಂತು ಅನ್ಸತ್ತೆ? ಅಲ್ಲಿರೋದು ಮಾಲ್ ಇದೆಲ್ಲ, ಇದು ಪ್ರೆಸ್ಟೀಜ್ ಮಾಲ್, ಇದು ಫೋರಂ ಮಾಲ್, ಸೌತ್ ಬ್ಯಾಂಗಳೂರ್ ಎಂಟ್ರೆನ್ಸ್. ಇಲ್ಲಿ ಇದು ಎಕ್ಸಿಟ್ ಓನ್ಲಿ ಅಮ್ಮ, ಎಂಟ್ರೆನ್ಸ್ ಮೇ ಬಿ ಇಲ್ಲಿ ಎಕ್ಸಿಟ್. ಓ ಇದು ಆ ಕಡೆ ಇರೋದು, ಸಾರಿ. ಏನ್ ಕನ್ಫ್ಯೂಸ್ ಮಾಡ್ರೆ, ಅದು ಇದು ಯಾವ್ದು ಎರಡು ಒಂದೇ ಇರೋದು ಮಾಲ್ಗೆ. ಇಲ್ಲ
ಇಲ್ಲೇ ಪಾರ್ಕಿಂಗ್ ಇಲ್ಲೇ ಪಾರ್ಕಿಂಗ್ ಇಲ್ಲೇ ಎಂಟ್ರೆನ್ಸ್ ಅಷ್ಟು ಜನ ಇಲ್ಲಲ್ಲ ಅಷ್ಟೊಂದು ಆಯ್ತು ಬಾ ಮಾಲ್ ಬಂತು ನಿನ್ ಚಪ್ಪಲ್ ಹಾಕೊಳ್ಳೋಣ ಬಾ ಶೂಸ್ ಇಲ್ಲಿ ನಿಂದು ಯಾ ಚಿಕ್ಕದ ಅನ್ಕೊಂಡ್ರೆ ದೊಡ್ಡದಿದೆ ಜನ ಜಾಸ್ತಿ ಇದಾರೆ ಅಲ್ಲೇನೋ 50% ಆಫ್ ಇದೆ ಐ ಕ್ಯಾನ್ ಸ್ಮೆಲ್ ಐಸ್ ಕ್ರೀಮ್ ಸ್ಮೆಲ್ ಬರ್ತಿದೆ ಅಂತ ಕಿರಣ್ಗೆ ಇಯಾ ನೋಡಿ ಅದ್ರಲ್ಲಿ ಸೆಟ್ಲ್ ಆಗ್ಬಿಟ್ಲು ಕ್ಯಾಪ್ ಇರೋದು ಏನು ಬ್ರಷ್ ಹ್ಞೂ ವಿತ್ ಕ್ಯಾಪ್ ಇರುತ್ತವೋ ಬಾ ಹೋಗೋಣ ಬಾ ಬಿಲ್ಡಿಂಗ್ ನೋಡಿ ಅಷ್ಟು ಜನ ಇದಾರೆ ಸೊ ಜನ ಏನು ಅಷ್ಟು ಇರಲ್ಲ ಅಂತ ಅನ್ಕೊಂಡು ಹೋದ್ವಿ ಎಷ್ಟು ಜನ ಇದ್ರೆ ಕ್ಯೂ ಅಲ್ಲಿ ಇದ್ಕೊಳ್ಳೋಕೆ ಒಂದು 25 minutes ಅರ್ಧ ಗಂಟೆವರೆಗೂ ಹಂಗೆ ಅಲ್ಲೇ ನಿಂತ್ಕೊಂಡೇ ಇದ್ವಿ ಸೊ ಹಂಗೂ ಹೆಂಗೂ ಮುಗಿಸ್ಕೊಂಡು ಆಚೆ ಬಂದ್ವಿ ಆಮೇಲೆ ಇದು ಬಟ್ ಬೇಬಿ ಕ್ಯಾರಿಯರ್ ಏನನ್ನು ನೀವು ತೊಗೋಬೇಕಂದ್ರೆ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಕಿರಣ್ 10 ಅಂತ ಯೂಸ್ ಮಾಡಿ ಸೊ ಚೆನ್ನಾಗಿದೆ ನಾವು ಮಲೇಷ್ಯಾ ಟ್ರಿಪ್ ಕೂಡ ಇದರಲ್ಲೇ ಫುಲ್ ಎಲ್ಲ ಯೂಸ್ ಮಾಡಿದ್ದು ಇಷ್ಟ ಆಯಿತು ಸೊ ಎಲ್ಲಾದರೂ ಆಚೆ ಹೋದಾಗ ಎಲ್ಲ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬಾಯಲ್ಲಾಗಿದೆ ರಿಟರ್ನ್ ಓಡ್ತಾ ಇದೀವಿ ನಾವ್ ಅನ್ಕೊಂಡಿದ್ದೆ ಒಂದ್ ಪ್ಲೇಟ್ಸ್ ಎಲ್ಲ ತಗೊಳ್ಳೋಣ ಅಂತ ಬಟ್ ಪ್ಲೇಟ್ಸ್ ಅದೆಲ್ಲ ಏನ್ ಸಿಕ್ಕಿಲ್ಲ ಇದ್ರು ಫುಲ್ ಕಾಸ್ಟ್ಲಿ ಇತ್ತು ಸೊ ತಗೊಂಡಿಲ್ಲ ಇವಳಿಗೂ ಇಡ್ಲಿ ತಿನ್ಸಿದ್ವಿ ಫುಲ್ ನಿದ್ದೆ ಬರ್ತಾ ಇದೆ ಅವಳಿಗೆ ಆಕ್ಚುಲಿ ಏನು ಗೊತ್ತಾ ಕಿರಣ್ ಪಫ್ ತಗೊಂಡಿದ್ದಾರೆ ಹೇಳೇ ಇಲ್ಲ ಅಲ್ಲ ಹಂಗೆ ಅದು ಇದರಲ್ಲೇ ಬ್ಯಾಗಲ್ಲೇ ಇಟ್ಬಿಟ್ಟಿದ್ದೀವಿ ಅಲ್ಲಿ ಒಳಗಡೆ ತಿನ್ನಂಗಿರ್ಲಿಲ್ಲ ಸೊ ಇವಾಗ ಜಸ್ಟ್ ಬಿಸಿ ಮಾಡ್ತಾ ಇದ್ದಾರೆ ನಂಗೆ ಬೇರೆ ಈ ಕಪ್ಸು ಮಧ್ಯಾಹ್ನದ ಸ್ಟಾರ್ಟ್ ಆಗಿದೆ ಹೋಗ್ತಾನೆ ಇಲ್ಲ ಸೊ ನಾವು ಅಲ್ಲಿದ್ದ ಇದು ಟಿಶ್ಯೂ ಬಾಕ್ಸ್ ತಗೊಂಡಿದ್ವಿ ಬೈ ಒನ್ ಗೆಟ್ ಒನ್ ಇತ್ತು ಮತ್ತೆ ಇದು ಕಿಚನ್ ಇನ್ನೊಂದು ಟಿಶ್ಯೂ ಆಮೇಲೆ ಇದು ಬೌಲ್ ಕಪ್ಸ್ ಚೆನ್ನಾಗಿತ್ತು ಬೌಲ್ ಈ ತರ ಕ್ವಾಲಿಟಿ ಚೆನ್ನಾಗಿದೆ ಎಷ್ಟಾಯ್ತಿದ್ದು 90 rupees 83 rupees 6 ತಗೊಂಡಿದ್ದೀನಿ ಚೆನ್ನಾಗಿದೆ ಆಮೇಲೆ ಇದೊಂದು ಹಾಲು ಕಾಯ್ಸಕ್ಕೆ ಬರುತ್ತೆ ಅಂತ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಡಿಶ್ ವಾಷರ್ ಸೇಫ್ ಕೂಡ ಆಮೇಲೆ ಇದು ಇದೇನಿದು ಆಮ್ಚೂರ್ ಪೌಡರ್ ಇದನ್ನು ತಗೊಂಡ್ವಿ ಆಮೇಲೆ ಪುಳಿಯೋಗರೆ ಆಮೇಲೆ ಕ್ಯಾಶು ನಟ್ಸ್ ತೊಗೊಂಡಿದ್ದೆ ಅಲ್ಲಿ ಕಿರಣ್ ಸ್ವಲ್ಪ ಇದೇನಿದು ಮಿಕ್ಸ್ಡ್ ಫ್ರೂಟ್ ಡ್ರೈಡ್ ಫ್ರೂಟ್ ಮತ್ತು ಬ್ರಷ್ ಮತ್ತು ಇದು ರಾ ಮ್ಯಾಂಗೋ ಜ್ಯೂಸಾ ಕಿರಣ್ ತೊಗೊಂಡು ಇರಲಿ ಚೆನ್ನಾಗಿರುತ್ತೆ ಇರಲಿ ಅಂತ ಇದೊಂದು ಜ್ಯೂಸ್ ತೊಗೊಂಡಿದ್ದೀವಿ ಆಮೇಲೆ ಮತ್ತೆ ಇದು ಟೊಮೆಟೊ ಪಿಕ್ಕಲ್ ಚೆನ್ನಾಗಿರುತ್ತೆ ಇದು ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಮಸ್ತಾಗಿರುತ್ತೆ ಸೊ ಅದೊಂದು ಆಮೇಲೆ ಗರಂ ಮಸಾಲ ಆಮೇಲೆ ಇದು ಅಲ್ಲಿ ಎಲ್ಲ ಟ್ರಯಲ್ಗೆ ಇಟ್ಟಿದ್ರು ಎಲ್ಲ ಟೇಸ್ಟ್ ನೋಡೋಕ್ಕಲ್ವಾ ಇದು ಪೆರಿ ಪೆರಿ ಇದು ಚೆನ್ನಾಗಿತ್ತು ಎಷ್ಟೊಂದು ಇತ್ತು ಅದನ್ನು ಗಾರ್ಲಿಕ್ ಇಷ್ಟ ಆಯಿತು ಬಟ್ ಕಿರಣ್ ಗಾರ್ಲಿಕ್ ತಿನ್ನಲ್ಲ ಅಂದ್ಬಿಟ್ಟು ಹಮಸ್ ಅಂದ್ರೆ ಏನ್ ಹೇಳು ಮೆಣಸಿನ್ಕಾಯಿ ನಾವು ಏರ್ಪೋರ್ಟ್ ಅಲ್ಲಿ ತಿಂದಿದ್ವಿ ಗೊತ್ತಾ
ಕಡಲೆ ಬೀಜ ಚಟ್ನಿ, ಶೇಂಗಾ ಚಟ್ನಿ ಅಂತ ಹೇಳಿ ಇಬ್ಬರಿಗೆ ಇಷ್ಟ ಆಗೋ ತರ ತಗೊಂಡ್ವಿ, ಚೆನ್ನಾಗಿತ್ತು. ಏನಾದ್ರು ಸ್ನಾಕ್ಸ್ ಜೊತೆ ನ್ಯಾಚೋಸ್ ಇಲ್ಲಾಂದ್ರೆ ಅದನ್ನು ತಗೊಂಬಂದಿದ್ವಿ ಇದ್ರ ಜೊತೆ ತಿನ್ನಕ್ಕೆ. ಇದು ಮಲ್ಟಿಗ್ರೇನ್ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ನಾಕ್ಸ್ ತಿನ್ನಕ್ಕೆ. ಆಮೇಲೆ ಇದು ಜ್ಯೂಸ್ ತಗೊಂಬಂದಿದ್ದೀವಿ, ಅದ್ರಲ್ಲಿ ಕ್ರ್ಯಾನ್ಬೆರಿ ಹುಡುಕಿದ್ವಿ ಸಿಗ್ಲಿಲ್ಲ ಕ್ರ್ಯಾನ್ಬೆರಿ. ಆಮೇಲೆ ಇದು ಬಾದಾಮ್, ಆಮೇಲೆ ಇನ್ನೊಂದು ಬ್ರಷ್, ಆಮೇಲೆ ಬ್ರಷ್ ತೊಗೊಂಡ್ಮೇಲೆ ಪೇಸ್ಟ್, ಆಮೇಲೆ ಅಷ್ಟೇ ಖಾಲಿ. ಈ ಬ್ಯಾಗ್ ಆಕ್ಚುಲಿ ಒಳ್ಳೇದಾಯ್ತು, ಇದು ನಂದು ಬ್ಯಾಗ್ ಇದೆಯಲ್ಲ ಬಟ್ ಬೇಬಿದು ಅದ್ರಲ್ಲಿ ಬಂದಿರೋದಿದು. ಸೊ ನಾನು ಬ್ಯಾಗ್ ಇಟ್ಕೊಂಡು ಹೋಗಿದ್ದೆ, ಯಾವಾಗಲೂ ತೊಗೊಂಡು ಹೋಗ್ತೀವಿ ಕಾರಲ್ಲಿ ಬಿಟ್ಟು ಹೋಗ್ತೀವಿ ಹಂಗೆ ಶಾಪಿಂಗ್ ಹೋಗ್ತೀವಿ. ಇದು ಆ ಬ್ಯಾಗಲ್ಲೇ ಇತ್ತು ಅಕ್ಕಿ ಎಲ್ಲ, ಇದಕ್ಕೆ ಹಾಕೊಂಬಂದು ಹೆಲ್ಪ್ ಆಯಿತು. ಸೊ ಇಷ್ಟ ಆಯಿತು ಶಾಪಿಂಗ್ ಎಲ್ಲ, ಊಟನೂ ಆಚೆನೆ ಆಗ್ಬಿಡ್ತು. ನನ್ನ ಪಫ್ ಬೇರೆ ಪಫ್ ತಿನ್ನೋದು, ಏನ ಸ್ವಲ್ಪ ಬೇಗ ಮಲ್ಕೊಂಡ್ರೆ ಅಟ್ಲೀಸ್ಟ್ ಮೂವಿ ನೋಡ್ಬೋದು, ಇಲ್ಲ ಅಂದ್ರೆ ಅವಳೆ ಮೂವಿ ತೋರಿಸ್ತಾಳೆ. ಇದು ಇದು ಆಕ್ಚುಲಿ ಚೆನ್ನಾಗಿ ನೋಡಿ ತೋರಿಸ್ತಾ ಇದ್ದಾಳೆ, ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ನಾವ್ ಆಕ್ಚುಲಿ ಹತ್ರ ಇದೆ ಅಂತ ಅನ್ಕೊಂಡ್ವಿ. ನೀನ್ ಲೂಲು ಅಂತ ಇದ್ದಲ್ಲ, ನಾನು ಲೂಲು ಮಾಲ್ ಅನ್ಕೊಂಡೆ. ಬಟ್ ಫೋರಂ ಮಾಲ್ ಅಲ್ಲಿ ಇರೋದು ಒಂದು ಲೂಲು ಶಾಪ್ ಅಲ್ವಾ, ಮಾರ್ಕೆಟ್. ಚೆನ್ನಾಗಿತ್ತು, ಎಷ್ಟು ಜನ ಅಮ್ಮ ಸಕ್ಕೋ ದೊಡ್ಡ ಜೆ ಪಿ ನಗರ್ಗೆ ಹೋಗ್ಬಿಟ್ಟಿದ್ವಿ, ನಮ್ಗೆ ಗೊತ್ತಿಲ್ಲದೆ. ಹೋಗ್ತಿದ್ವಿ ಹೋಗ್ತಿದ್ವಿ ನೋಡ್ರೆ, ಜೆ ಪಿ ನಗರ್ ಸೆಕೆಂಡ್ 8 ಕ್ರಾಸ್ 8 ಫೇಸ್ ಬಂದಿತ್ತು. ಸೊ ತುಂಬಾ ದೊಡ್ಡದಾಗಿತ್ತು ಮಾಲ್. ನಾನು ತಟ್ಟೆ ತರ ಅಂತ ಹೋಗಿದ್ದು, ತಟ್ಟೆ ತುಂಬಾ ಕಾಸ್ಟ್ಲಿ ಇತ್ತು, 250 ರುಪೀಸ್, 450 ಹಂಗೆಲ್ಲ. ವರ್ತ ಅನ್ಸಿಲ್ಲ, ಬೇಡ ಅಂತ ತಟ್ಟೆ ತಗೊಂಡಿದ್ದ, ಜಸ್ಟ್ ಇದಿಷ್ಟೇ ತಗೊಂಡ್ ಬಂದ್ವಿ. ಚೆನ್ನಾಗಿದೆ ಇದು, ಅವಳದೆಲ್ಲ ನೀಟಾಗಿ ಎತ್ತಿಟ್ಕೊಂತ ಇದ್ದಾಳೆ. ಅವಳು ತಿನ್ನಕ್ಕೆ ಇವಳು ಸೇಮ್ ಕುರುಕುಲ್ ತಿಂಡಿ ಅಪ್ಪನ ತರ, ಪಪ್ಪ ತರ ಕುರುಕುಲ್ ತಿಂಡಿ ತಿನ್ಕೊಂಡು. ಸೊ ಇಷ್ಟ ಆಯ್ತು, ಇನ್ನ ಇದೆಲ್ಲ ಎತ್ತಿಟ್ಕೊಳ್ಳೋದು ಅಷ್ಟೇ. ಓಪನ್ ಮಾಡ್ಬೇಕಂದ್ರೆ ಸಿಸರ್ ಬೇಕೇ ಬೇಕು. ವೇಟ್ ವೇಟ್, ಏ ಬೀಳ್ತಿಯಾ? ಸಿಸರ್ ತರ್ತೀನಿ, ಹಿಂದೆ ಹೋಗು, ಹಿಂದೆ ಹೋಗು. ತಳ್ಳಗ ಹೋಗ್ಬಿಟ್ಟು ತಗೊಂಬಂದಿದ್ದಾರೆ. ಏನಾದ್ರು ಓಪನ್ ಮಾಡೋದಂದ್ರೆ ಇಷ್ಟ ಅವಳಿಗೆ ಬಂದ್ಬಿಡ್ತಾಳೆ. ಏನು ಇದು ಫ್ರೇಮ? ಮತ್ತೆ ಈ ಸೈಡ್ ಅಲ್ಲಿ ಕಟ್ ಮಾಡು. ಏನು ಇದಿಷ್ಟು ಸಸ್ಪೆನ್ಸ್ ಇದೆ ಕಿರಣ್ ತಗೊಂಡ್? ನಿಂಗೆ ಗೊತ್ತೇನಂತ ಮತ್ತೆ ಹೇಳು. ಓಪನ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಅಲ್ಲ ನಿನ್ಗೆ? ಬಟ್ ನನಗೆ ಹೇಳ್ದೆ ಏನ್ ಮಾಡಿದ್ಯ ಅಂತ. ನಿನ್ಗೆ ಹೇಳ್ದೆ ಏನ್ ಮಾಡಕಾತ? ನನಗೆ ಇನ್ನೂ ಫ್ಲಾಶ್ ಆಗಿರ್ಲಿಲ್ಲ. ಅಯ್ಯೋ ಕಸ ಆಗುತ್ತೆ ಇಷ್ಟ. ಡೈರೆಕ್ಟ್ ಬಿಸಾಕಿಲ್ಲ ಅಂದ್ರೆ ಅವಳಗ್ ಸಿಕ್ಕಿದ್ರೆ ಕಸ ಮಾಡ್ತಾಳೆ ಬಿಸಾಕ್ ಬಿಡ. ಆಲ್ರೆಡಿ ಕಸ ಆಯ್ತು. ಸೊ ನೇಮ್ ಬೋರ್ಡ್ ಬಂದಿದೆ ಫೈನಲಿ. ನಾವು ಮನೆ ಇದು ಮನೆ ಓಪನಿಂಗ್ ದಿನನೇ ತರ್ಸೋಣ ಹಾಕೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅವಾಗ ನಮ್ಗೆ ಯಾವ್ದು ನಮ್ಗೆ ಇಷ್ಟ ಆಗೋ ಥರ ಸಿಕ್ಕಿರಲಿಲ್ಲ. ಬಟ್ ತುಂಬ ಹುಡುಕಿ ಎಲ್ಲ ಕಡೆ ಕೇಳ್ಕೊಂಡೆಲ್ಲ ಒಂದು ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ದೀವಿ, ಬಂದಿದೆ. ಯಾವ ಥರ ಇದೆ ನೋಡೋಣ. ಏನಿದೆ ಇದು? ಕಿತ್ಬಾರ್ದು ಕಿತ್ಬಾರ್ದು ಕಿತ್ಬಾರ್ದು, ನಾನು ತೆಗಿತೀನಿ ಸ್ಲೋ. ಇದೇ ನಮ್ಮ ಮನೆಯ ನೇಮ್ ಬೋರ್ಡ್. ಬಟ್ ಇದು ಚೆನ್ನಾಗಿದಾ? ಹೇಗ್ ಕಾಣಿಸ್ತಿದೆ? ಮಸ್ತಿದೆ. ಇಲ್ಲಿ ಸ್ವಲ್ಪ ಏನೋ ಇದಾದಂಗ ಆಗಿದೆ. ಹಿಂದೆ ಬರುತ್ತಲ್ಲ ಅದೇ ನಡೆಯುತ್ತಲ್ಲ. ಸೊ ಇದು ಆಚೆ ಹಾಕೋಣ.
ಚೆನ್ನಾಗಿದೆ ಗಣೇಶ ಇದೆ ನೋಡಿ ಎಷ್ಟು ಕ್ಯೂಟ್ ಆಗಿ ನಿಂತ್ಕೊಂಡಿರೋ ತರ. ಯಾರಮ್ಮ ಜಿಜಿ ಗಣಪ ಹ್ಯಾಶ್ ಟ್ಯಾಗ್ ದೀಕಿಯಾ ಅಂತ ಹಾಕಿದೀವಿ. ದೀಪಾ ಕಿರಣ್ ಯಾನ ಪಪ್ಪ ಕೊಡೋದು ಆಚೆ ಹಾಕ್ಬಿಟ್ಬಿಡೋಣ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಮತ್ತೆ ಸಿಗೋಣ. ನಿನ್ ಡೈಲಾಗ್ ಆಯ್ತು, ನಾನು ಬಿಟ್ಟಿದ್ದೀನಿ ಇವಾಗ. ಕಿರಣ್ ರೇಗಿಸ್ತಾ ಇದ್ರು, ಅದೇನು ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತಿದ್ದೆ. ಸರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಇನ್ನು ಮತ್ತೆ ಡೈರಿ ಬ್ಲಾಗ್ಸ್ ಹಾಕ್ತಾ ಇರ್ತೀನಿ, ಮತ್ತೆ ಸಿಗೋಣ. ಆದಷ್ಟು ಬೇಗ ಹೋಮ್ ಟೂರ್ ಕೂಡ ಮಾಡ್ತೀವಿ. ಕಿರಣ್ ವಿಡಿಯೋ ಮಾಡ್ಬೇಕು ಮ್ಯಾಮ್, ಅದಕ್ಕೆ ನಾನೇನು ರೆಡಿ ಇದ್ದೀನಿ ಹೋಮ್ ಟೂರ್ ಮಾಡೋಣ. ಅದಕ್ಕೆ ಕಿರಣ್ ವಿಡಿಯೋನೇ ಮಾಡ್ತಾ ಇಲ್ಲ. ಬಾ ಬಾ ಮಾತಾಡೋದು. ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀವಿ. ಓಕೆ, ಬಾಯ್ ಬಾಯ್. ಯಾ ಬಾಯ್ ಮಾಡು, ಬಾಯ್. ಗುಡ್ ನೈಟ್, ಗುಡ್ ನೈಟ್ ಹೇಳು. ಗುಡ್ ನೈಟ್, ಗುಡ್ ನೈಟ್. ಡೈಲಾಗ್ ಹೇಳ್ತಾರಲ್ಲ. ಸರಿ, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ 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 ಬಾಯ್. ಓಕೆ.